ಮಧ್ಯಾಹ್ನ 2 ಗಂಟೆಗೆ ಕಂಪ್ಲೇಂಟ್ ಕೊಡ್ತಿ ಅಂತ ಜಗದೀಶ್ ಹೇಳ್ತಿದ್ದಾರೆ ಸರ್. ವಕೀಲರು ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಂಗೆ ಎಷ್ಟು ಗಂಟೆಗೆ ಬರ್ತಾರೆ ಅಭಿತಿ ಅಂತ ಸರ್? ಇಲ್ಲ, ನಾವು ಇಲ್ಲಿ ಇದ್ದೀವಿಲ್ಲ, ಈ ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲಿ ಇರ್ತೀನಿ ನಾನು. ಮಧ್ಯಾಹ್ನ ಬರ್ತೀನಿ ಕಂಪ್ಲೇಂಟ್. ನಾವು ಇಲ್ಲಿ ನಾನು ಇಲ್ಲಿನೇ ಇದ್ದೀನಿ, ಆಫೀಸಲ್ಲಿ ಇರ್ತೀನಿ, ಆಫೀಸಲ್ಲಿ ಇದ್ದೀನಿ ಅಷ್ಟೇ. ಓಕೆ ಅಲ್ಲ ಸರ್, ಇದುವರೆಗೂ ನಡೆದಂತ ತನಿಖೆಯಲ್ಲಿ ಆಕೆ ಸಂತ್ರಸ್ತಳ ಅಥವಾ ಆರೋಪಿ ಸ್ಥಾನದಲ್ಲಿದ್ದಾಳ? ಯಾಕಂದ್ರೆ ಸಾಕಷ್ಟು ಕನ್ಫ್ಯೂಸನ್ಸ್ ಇದೆ ಸರ್. ಇಲ್ಲ, ಕನ್ಫ್ಯೂಷನ್ದು ಇದು, ನಾವು ಇಲ್ಲಿ ಈ ವೇದಿಕೆಯಲ್ಲಿ ಕನ್ಫ್ಯೂಷನ್ ಥರ ಯಾವ ವಿಷಯ ಬಗ್ಗೆ ನಾನು ಮಾತಾಡಲಿಕ್ಕೆ ಅದು ಅರ್ಥನೇ ಆಗಲ್ಲ. ಇದಕ್ಕೆ ಯಾವ ಅರ್ಥ ಇಲ್ಲ. ತನಿಖೆ ಆಗೋದು ಫೈಲಲ್ಲಿ, ತನಿಖೆ ಆಗೋದು ಪೇಪರಲ್ಲಿ. ಅದಕ್ಕೆ ಮಾಡೋರು ಸರಿಯಾದದಿಂದ ಕಾನೂನಿನಿಂದ ಕ್ರಮವನ್ನು ಮಾಡ್ತಾರೆ. ಆಕೆ ಕಾಂಟ್ಯಾಕ್ಟಲ್ಲಿ ಇದ್ದಾಳ ಅಥವಾ ಆಕೆ ಸಂತ್ರಸ್ತರ ನಿಜವಾಗ ನೋಡಿ, ಅವ್ರದ್ದು SIT ಅಲ್ಲಿ ಕಾನೂನು ರೀತಿಯಲ್ಲಿ ಏನು ಕ್ರಮ ಆಗಬೇಕು ಅಷ್ಟಕ್ಕೆ ಮಾತ್ರ ನಾವು ಅದಕ್ಕೆ ಬಗ್ಗೆ ಅಲ್ಲಿಗವರು ಕೆಲಸ ನಡೀತಾ ಇದೆ. ನಾವು ಯಾವ ವಿಷಯ ಬಗ್ಗೆ ಯಾವ ಥರದ್ದು ಟೀಕೆ ಮಾಡೋಕ್ಕೆ ಇಲ್ಲಿ ಆಗಲ್ಲ, ಅವಶ್ಯಕತೆನೇ ಇಲ್ಲ ಸದ್ಯಕ್ಕೆ. ಅವರು ಯಾವ ಥರ ಬೆಳವಣಿಗೆ ಆಗ್ತಾ ಇದೆ, ಎಲ್ಲಿ ಆಗ್ತದೆ, ನಾವು ಇಲ್ಲಿನೇ ಇದ್ದೀವಿ, ಯಾವ ಥರ ಆಗುತ್ತದೆ ಲೀಗಲ್ವಾಗಿ ಅಲ್ಲರಿಗೆ ಸ್ಪಷ್ಟವಾಗಿ ಆ ಪ್ರಕಾರ ಕೆಲಸ. ರಕ್ಷಣೆ ಕೇಳೋಕ್ಕೆ, ಖಂಡಿತ ರಕ್ಷಣೆ ಕೊಡೋಕ್ಕೆ ನಾವು ಬದ್ಧಿದ್ದೀವಿ. ಪ್ರತಿಯೊಬ್ಬರಿಗೆ ನಾವು ರಕ್ಷಣೆ ಕೊಡೋಕ್ಕೆ ಬದ್ಧಾಗಿದ್ದೀವಿ. ಯಾವುದೇ ಪ್ರಶ್ನೆ ಇಲ್ಲ, ಅದು ರಕ್ಷಣೆ ಯಾರು ಕೇಳ್ತಾರೆ ಕೊಟ್ಟೆ ಕೊಡ್ತೀವಿ. ಇಲ್ಲ, ಈ ಎಲ್ಲ ಲೀಗಲ್ ಪ್ರಶ್ನೆಗಳಿಗೆ ನಿಮಗೆ ಎಷ್ಟು ಬೇಗಲೇ ಈ ಥರ ಚರ್ಚೆ ಮಾಡೋದು ನಾವೇನು ಆ ಥರ ಅವಶ್ಯಕತೆ ಇಲ್ಲ. ಕಾನೂನಲ್ಲಿ ಪ್ರತಿಯೊಂದಿಗೆ ಒಂದು ಸರಿಯಾದ ರೀತಿ ಒಂದು ವಿಧಾಯಿ ಇದೆ, ಆ ವಿಧಾಯಿಯಿಂದ ಕೆಲಸ ಆಗ ಪ್ರಕಾರ ಆಗುತ್ತೆ. ಅದಕ್ಕೆ ನಾವು ಚರ್ಚೆ ಯಾಕೆ ಮಾಡಬೇಕು? ಇದಕ್ಕೆ ಮಾಡೋಕ್ಕೆ ಕೆಲಸ ಮಾಡುವಾಗ ಅವಾಗ ಆ ಪರಿಸ್ಥಿತಿ ಇದ್ದಾಗ ಕ್ರಮ ತಗೊಳ್ಳಿಕ್ಕೆ ಜನ ಅಲ್ಲಿ ನಮ್ಮ ಅಧಿಕಾರಿಯವರು ಸಾಕಷ್ಟು ಅದಕ್ಕೆ ಸಬಲರಾಗಿದ್ದಾರೆ. ಓಕೆ, ಸಕ್ಷಮ ಆಗಿದ್ದಾರೆ. ಥ್ಯಾಂಕ್ ಯು. ಜೈಸೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಕಾ ಕಹನಾ ಹೈ ಜೋ ಭೀ ಕಾನೂನಿ ಕಾರ್ವಾಯಿ ಹೈ ಕಾನೂನ್ ಕೆ ಹಿಸಾಬ್ ಸೇ ಹಿ ಕರೆಂಗೆ ಸುರಕ್ಷಾ ಭೀ ಹಮ್ ಹರೇಕ್ ಕೋ ದೇತೆ ಆಯೆ ಹೈ ಔರ್ ದೇತೆ ರಹೆಂಗೆ.